ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಮ್ದು 500K ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಸ್ವಲ್ಪ ಬೇಗನೆ ಮಾಡ್ಬೇಕಿದ್ದು, ಬಟ್ ನಾನು ನಂದೇನೋ ಪ್ರಾಬ್ಲಮ್ಸಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ದೆ. ಸೊ ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದೀನಿ, ಸೊ ದಟ್ ಇವರು ಎಲ್ಲ ನನ್ನ ಜೊತೆಗಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವರು ಎಲ್ಲ ಜೊತೆಗಿರ್ತಾರೆ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಇವತ್ತು ಅರೌಂಡ್ 8 o'clock ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಸ್ಯಾಮ್ ಆ್ಯಕ್ಚುಲಿ ಐ ಥಿಂಕ್ 1 year ಬ್ಯಾಕ್ ಅನ್ಸುತ್ತೆ, ಏನೋ ಒಂದು ಪ್ಲ್ಯಾನ್ ನಾವು ಇಬ್ರು ತೊಗೊಳಕ್ಕೆ ಅಂತ ಹೋಗಿದ್ವಿ, ಅವ್ನು ತೊಗೊಂಡೆ ನಂಗೆ ಇಷ್ಟ ಆಯಿತು. ಸೊ ನಾನು ಹೇಳಿದ್ಮೇಲೆ ಸರಿ ತಗೋ ನೀನೆ ಅಂತ ಹೇಳ್ಬಿಟ್ಟು ಹೇಳಿದ್ದ. ಆ್ಯಂಡ್ ಅದಾದ್ಮೇಲೆ ಐ ವಾಂಟೆಡ್ ಟು ಬೈ ಹಿಮ್ ಅ ಪ್ಲ್ಯಾಂಟ್, ಅದಾಗಿರಲಿಲ್ಲ. ಆ್ಯಂಡ್ ಇವಾಗ ಹಾಗಾಗಿ ಅವ್ನಿಗೆ ಒಂದು ಪ್ಲ್ಯಾಂಟ್ ಕೂಡ ತೊಗೊಳ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮಗೆ ಬೇಕಾಗಿರೋ ಥರ ಸಿಗ್ತಾ ಇಲ್ಲ, ಸೊ ಹಾಗಾಗಿ ಹುಡುಕೊಂಡು ಹೋಗ್ತಾನೆ ಇದ್ದೀವಿ. ಸೊ ನೋಡೋಣ ಎಲ್ಲಿ ಸಿಗುತ್ತೆ. ಅಲ್ ಜಸ್ಟ್ ಚೆಕ್, 2-3 ಗಿಡ ಇರೋವಂಥ ಅಂಗಡಿಗಳಿಗೆ ಹೋಗಿ ನೋಡಿದ್ವಿ, ಬಟ್ ಎಲ್ಲೂ ಇಷ್ಟ ಆಗಲಿಲ್ಲ. ಲಾಸ್ಟಿಗೆ ಒಂದು ನರ್ಸರಿಗೆ ಹೋದ್ವಿ. ಈ ನರ್ಸರಿ ತುಂಬ ಚೆನ್ನಾಗಿರುವಂಥ ಪ್ಲ್ಯಾಂಟ್ಸ್ಗಳಿತ್ತು, ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ಗಳು ಕೂಡ ಇತ್ತು. ಚೆನ್ನಾಗಿರಲ್ಲ, ನನಗಿಂತ ದೊಡ್ಡದಾಗಿದೆಲ್ಲ ಅದು. ಇಲ್ಲ ಮೇಲೆ ಇಟ್ಟವರೆ, ಇಲ್ಲ ಇಲ್ಲ ಅದು ದೊಡ್ಡದಾಗಿದೆ ನಿಮಗಿದೆ. ನಿಮ್ಗೆ ಇದು ಫಸ್ಟ್ ಅನ್ಸ್ತಿದ್ಯಾ? ನೋಡಿ ನಂಗೆ ಫೈನಲಿ ಇದಿಷ್ಟ ಆಯ್ತು. ಇದಕ್ಕೆ ಇನ್ನ ಪಾಟ್ ನಂಗೆ ಬೇರೆ ತಗೋಬೇಕಿತ್ತು. ಅಂಡ್ ಈ ಜಾಗ ನೋಡಿ ಸಖತ್ತಾಗಿದೆ ನನಗೆ, ಈ ಜುರಾಸಿ ಪಾರ್ಕ್ ಫೀಲ್ ಬರ್ತಾ ಇದೆ. ಅದ್ರಲ್ಲಿ ನೋಡಿ ಇದೇ ತರ ಫುಲ್ ಪ್ಲ್ಯಾಂಟ್ಸ್ ಇರುತ್ತೆ. ಸೊ ಗೈಸ್ ಇದೆ ಪ್ಲ್ಯಾಂಟ್ ತಗೊಂಬಿಟ್ವಿ, ಮತ್ತೆ ಇದೊಂದು ಅದಕ್ಕೆ ಪ್ಲೇಟು. ನನಗೆ ಆಕ್ಚುಲಿ ವೈಟ್ ಕಲರ್ ಬೇಕಿತ್ತು, ಬಟ್ ಅದು ಸಿಗ್ಲಿಲ್ಲ. ಸೊ ಹಾಗಾಗಿ ಐ ಹೋಪ್ ಹಿ ಲೈಕ್ಸ್. ಏನಾದ್ರೂ ಒಂದು ಕ್ರಿಪ್ ಮಾಡೇ ಮಾಡ್ತಾನೆ, ಅದು ಅವನ ಜನ್ಮ ಸಿದ್ಧ ಹಕ್ಕು. ಸೊ ಇಟ್ಸ್ ಓಕೆ, ಎನಿ ವೇಸ್ ವಿಲ್ ಬೈಟ್ ಆಫ್. ನಂಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಇದ್ದಿದ್ರಲ್ಲಿ, ಇಲ್ಲಿ ತುಂಬ ಆಪ್ಷನ್ ಸಿಕ್ತು ನನಗೆ. ಸೊ ಯಾ ತೊಗೊಂಡ್ಬಿಟ್ಟು ಹೋಗೋಣ. ಇದು ನೋಡಿ ಪಾಪ ಸಾಯಿಲ್ ಎತ್ಕೊಂಬರ್ತಾ ಇದ್ದೇನೆ ನನಗೆ ಹೆಲ್ಪ್ ಮಾಡೋದಕ್ಕೆ. ನಾನು ನೋಡಿ ಇಬ್ಬರಿ ಪ್ಲೇಟ್ ಇಟ್ಕೊಂಡ್ಬರ್ತಾ ಇದ್ದೀನಿ. ಮಕ್ಳ ಕೈಗೇನು ಕೊಡಲ್ಲಂತೆ. ಗೈಸ್ ಇವಾಗ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಐಟಮ್ಸ್ ಎತ್ಕೊಂಬಂದಿದ್ದಾರೆ ಪಾಪ. ಥರ್ಡ್ ಫ್ಲೋರ್ ತನಕ ಎತ್ಕೊಂಬಂದಿದ್ದಾರೆ. ಇದನ್ನು ಇಷ್ಟು ಐಟಮ್ಸ್ಗಳನ್ನ ಯೂಸ್ ಮಾಡಿ ಅವ್ರು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಬಂದು ತೋರಿಸ್ತೀನಿ. ನಮಗೊಂದು ಸ್ವಲ್ಪ ಬೇರೆ ಕೆಲಸಗಳು ಕೂಡ ಇದೆ ಹಾಗಾಗಿ. ಆ್ಯಂಡ್ ನಾವು ಒಳಗಡೆ ಮಾಡೋದಾ ಹೊರಗಡೆ ಮಾಡೋದಾ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನಲ್ಲಿದ್ವಿ. ಲಾಸ್ಟ್ ಟೈಮು ನಂದು ಬರ್ಡೇಗೇನೋ ಮಾಡಿದಾಗ ಅದು ಫುಲ್ ಒಳಗಡೆ ಎಲ್ಲ. ಹೌದಾ? ಹೌದಾ? ಸೊ ಗೈಸ್ ಇವಾಗ ಇನ್ನೂ ಒಂದು ಮೇಲ್ಗಡೆ ಒಂದು ಫ್ಲೋರ್ ಇದೆ ಸಾಯಿಲ್ ಇದನ್ನ ನೋಡಿ. ಸೊ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಇದ್ದೀವಿ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನನ್ನ ಬರ್ಡೇಲಿ ಇಲ್ಲಿ ಮಾಡಿದಾಗ ಫುಲ್ಲು ನೆಲ ಎಲ್ಲ ನನ್ನ ಸ್ಟುಡಿಯೋದು ಸ್ವಲ್ಪ ಬಣ್ಣ ಆಗಿಬಿಟ್ಟಿದೆ, ಅದು ಹೋಗ್ತಾ ಇಲ್ಲ. ಏನು ಹಾಕಿದ್ರು ಆ್ಯಸಿಡ್ ಹಾಕಿದ್ರು ಹೋಗ್ತಾ ಇಲ್ಲ. ಸೊ ಹಾಗಾಗಿ ಒಳಗಡೆ ಬೇಡ ಮಾಡೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅಂದ್ ಒಳಗಡೆ ಲೈಟು ಸಾಕಾಗಲ್ಲ, ಸ್ಪೇಸು ಸಾಕಲ್ಲ. ಸೊ ಹೊರಗಡೆನೆ ಮಾಡೋಣ ಅದು, ಬಟ್ ಅದೇ ಮೇಲ್ಗಡೆ ಮಾಡೋದಾ ಇಲ್ಲಿ ಮಾಡೋದಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಬೇಕು. ಅವ್ರ ಪಾಪ ಎಲ್ಲ ಹೊತ್ಕೊ ಇಷ್ಟು ಐಟಮ್ಸ್ ಅನ್ನಿದ್ದಾರೆ, ಅವರು ಕೆಳಗಿಂದೆಲ್ಲ ಹೊತ್ಕೊಂಬರ್ತಾ ಇದ್ದಾರೆ ನೋಡಿ. ಅಲ್ಲೆಲ್ಲ ಬರ್ತಾ ಇದ್ದಾರೆ ಪಾಪ ಎತ್ಕೊಂಡು, ನೋಡಿ ಅದೆಲ್ಲ ಕಷ್ಟ ಪಡ್ಕೊಂಡು ಎತ್ಕೊಂಬರ್ತಾ ಇದ್ದಾರೆ ಮೇಲ್ಗಡೆ ತನಕ. ಅದು ಇವಾಗ ಓಪನ್ ಮಾಡೋ ತನಕ ನಂಗೆ ನೆಮ್ಮದಿಲ್ಲ ಏನಿದೆ ಅಂತ. ಗೈಸ್ ನೋಡಿ ಇಲ್ಲೇ ಸೆಲ್ಫಿ ಬೂತ್ ಇದೆ, ಇದು ಬ್ಲಿಸ್ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ಇವ್ರದ್ದು ಈವೆಂಟ್ ಪೇಜ್ ಬಂದ್ಬಿಟ್ಟು. ಗೈಸ್ ನೀವು ಅವರು ನೆಕ್ಸ್ಟ್ ಮಾಡ್ತಾರೆ ಅದನ್ನು ನೋಡಿ, ಅವ್ರ ವರ್ಕ್ ನೋಡಿದ್ಮೇಲೆ ನಿಮಗೆ ಅವ್ರ ವರ್ಕ್ ಇಷ್ಟ ಆದರೆ ಬ್ಲಿಸ್ ಈವೆಂಟ್ಸ್ ಪೇಜ್ನ ನೀವು ಕೂಡ ಫಾಲೋ ಮಾಡಿ. ಆ್ಯಂಡ್ ನೀವೇನಾದ್ರು ಈವೆಂಟ್ಸ್ ಇದ್ದರೆ ಅವ್ರನ್ನ ಕರಿಬೋದು. ಸೊ ಗೈಸ್ ಇವಾಗ ಸ್ಯಾಮ್ನು ನಮ್ಮ ಜೊತೆ ಕರ್ಕೊಂಡು ಇಲ್ಲಿ ಹೊರಗಡೆ ನಾವು ಮಧ್ಯಾಹ್ನ ಊಟನೇ ಮಾಡಿಲ್ಲ, ಸೊ ಹಾಗಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ಡೆಕೋರೇಷನಿಂದ ಬಂದಮೇಲೆ. ಆ್ಯಂಡ್ ನೋಡಿ ಇಲ್ಲಿ ಏನೇನು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಇದನ್ನು ನೋಡಿ, ಮೇನ್ಲಿ ಇದನ್ನು ನೋಡಿ. ಅಲ್ಲ ನಾನು ಸಣ್ಣ ಆಗಬೇಕು, ಡಯಟ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಇವಾಗ ಫೋಟೋ ಹಾಕೋಣ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ನನಗೆ ನಾಚಿಕೆ ಹೋಗೋಯಿತು, ನಾನು ಏನು ಮಾಡ್ತಿದ್ದೀನಿ, ನನ್ನ ಲೈಫಲ್ಲಿ ಸಣ್ಣ ಆಗಬೇಕು ಸಣ್ಣ ಆಗಬೇಕು, ಏನು ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಗೈಸ್ ನಾಳೆಯಿಂದ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಬೇಕು. ಗೈಸ್ ಇಟ್ಸ್ ಐ ಥಿಂಕ್ ಇಟ್ಸ್ ನಾಟ್ ಜಸ್ಟ್ ವಿತ್ ಮೀ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಎವ್ರಿವನ್ ಟು ಬಿ ಕನ್ಸಿಸ್ಟೆಂಟ್, ಮತ್ತು ಎಸ್ಪೆಷಲಿ ನಂತರ ಒಂದು ಲೈಫ್ ರೂಟೀನ್ ಇದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಇವತ್ತೊಂದು ದಿನ ತಿನ್ಬೇಡ, ನಾಳೆಯಿಂದ ಹೋಗೋಣ ಜಿಮ್ಮಿ. ಇನ್ನು ಸಹಿಲ್ ನಾಳೆ ಯಾವತ್ತು ಬರೋದು? ನಾಳೆಯಿಂದ ಸಾಯಿಲ್ನ ಜಿಮ್ಮಿಗೆ ಹಾಕೊಂಡು ಹೋಗೋದು. ನಾಳೆ ಫುಲ್ಲು ಒಳಕಟ್ಟು, ಇವತ್ತು ತಿನ್ಬಿಡೋಕೆ ಚೆನ್ನಾಗಿ ತಿನ್ನೋಣ, ಇವತ್ತು ಇನ್ನೊಂದು ಪ್ಲೇಟ್ ತರಿಸಿ, ಇದನ್ನು ಮುಗಿಸೋಕ್ಕಾಗಲ್ಲ ನಮಗೆ. ಫೈನಲಿ ಎಲ್ಲರೂ ರೆಡಿಯಾಗಿ ಬಂದರು, ಈಗ ಸ್ಯಾಮ್ದು ಕೇಕ್ ಕಟ್ಟಿಂಗ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ನಮಗೆ ಇದಿಷ್ಟ ಆಗಿತ್ತು, ಬಟ್ ಇದ್ರಲ್ಲಿ 5 ಸಿಗ್ತಾ ಇಲ್ಲ, ಹಂಗಾಗಿ ಇದರಲ್ಲಿ ಪ್ರಾಬ್ಲಿ ಪಿಕ್ ಮಾಡಿಕೊಂಡು ಇಟ್ಬಿಡ್ತೀವಿ. ಕೇ ಬೇಕಲ್ಲ, ಕೇ ಒಂದು ತೊಗೋಬೇಕು. ಇದ್ರಲ್ಲಿ ಕೇ ಸಿಗೋ ಡೌಟ್ ಅನ್ಸುತ್ತಲ್ಲ, ಅಲ್ಲಿ ನೋಡ್ಬೇಕಾಗತ್ತೆ. ಸೊ ಗೈಸ್ ಲಾಸ್ಟ್ ಟೈಮ್ ನಾನು ಸ್ಯಾಮ್ ಬರ್ಡೇ ಇದು ತೊಗೊಂಡಿದ್ದಲ್ಲ, ಇದನ್ನ ಇವಾಗ ಇಡಿಸ್ತಾ ಇದ್ದೀನಿ, ಅದು ಸ್ವಲ್ಪ ಕ್ಲೀನ್ ಅನ್ನಿಸ್ತು. ಆ್ಯಂಡ್ ಅದರಲ್ಲಿ ಕೇ ಸಿಗಲಿಲ್ಲ ನಮಗೆ, ಬರೀ 500 ಸಿಕ್ತು, ಹಾಗಾಗಿ ಅದನ್ನು ಹಾಕಿಸ್ತಾ ಇಲ್ಲ ನಾವು. ಇಲ್ಲೆಲ್ಲ ನೋವು ಇದೆ ನೋಡಿ,
ಸೊ ಗೈಸ್ ಈ ತರ ಒಂದು ಕ್ಯಾಂಡಲ್ಸ್ ತಗೊಂಡಿದೀವಿ, ಸಕತ್ತಾಗಿದಲ್ಲ ಅದು. ಗೈಸ್ ಇವಾಗ ಫೈನಲಿ ಸ್ಯಾಮ್ ನ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಕೈಯಲ್ಲಿ ಕೇಕ್ ಇಟ್ಕೊಂಡಿದ್ದಾರೆ ನೋಡಿ. ಗೈಸ್ ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ ಕೇಕ್ ನ ತಗೊಳ್ಳೋದೇ ಮರ್ತೋಗ್ಬಿಟ್ಟಿದೀನಿ, ಬರ್ಬೇಕಾದ್ರೆ ನೆನಪಾಗ್ತಿದೆ ಕಾರ್ ಅಲ್ಲಿ ಕೇಕ್ ತಗೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು. ಗೈಸ್ ಲೈಫಲ್ಲಿ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಗೈಸ್. ಅದು ಕೇಕ್ ಮರೆಯೋ ರೇಂಜಿಗೆ ನಾನು ಫಸ್ಟ್ ವಾಶ್ರೂಮ್ ಹೋಗ್ಬಿಡ್ತೀನಿ. ಕಂಗ್ರಾಚುಲೇಷನ್ಸ್ ಶ್ಯಾಮ್ ಸಮೀರ್ ಫಾರ್ 500k. ಆ ಫ್ಲವರ್ ಸೈಡ್ ಅಲ್ಲಿರೋ ಫ್ಲವರ್ ನಿಮ್ ನಿಮ್ಗೆ ಎತ್ಕೊಂಡೋಗ. ಇಲ್ಲ ಅಕ್ಕ ಸಾಕಕ್ಕ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಅಲ್ಲ ಆಂಟಿ ಕ್ಯಾಂಡಲ್ ಅದು. ಗೈಸ್ ಒಂದು ಗ್ಯಾಪ್ ಗ್ಯಾಪ್ ಅಲ್ಲೇ ತಿಂತಾ ಇದ್ದಾನೆ. ಗ್ರೇಟ್, ತುಂಬ ಖುಷಿ ಆಯಿತು. ಒಳ್ಳೆ ಫೋಟೋ ಸೆಲೆಕ್ಟ್ ಮಾಡಿದ್ದಾರೆ. ಶ್ರೀಗೆ ನಾವು ಬರ್ಡೇ ಫೋಟೋ ಅನ್ಸುತ್ತೆ, ಶ್ರೀ ಬರ್ಡೇ ಫೋಟೋ ಅದು. ಈ ಸರಿ 500k ನಾಲ್ಕು ಕೇಕ್ ಕಟ್ ಆಗೋಯ್ತು. ನಾಲ್ಕು ಕೇಕ್ ಕಟ್ ಆಗೋಯ್ತು. ಸೊ ಥ್ಯಾಂಕ್ ಯು ಶ್ರೀ, ಥ್ಯಾಂಕ್ ಯು ಫಾರ್ ದ ಎಫರ್ಟ್ಸ್. ನಮಗೆಲ್ಲ ಬಿರಿಯಾನಿ ಕೊಡಿಸ್ಬಿಟ್ರೆ ಖುಷಿ ಆಗ್ಬಿಟ್ಟು ಮನೆಗೆ ಹೋಗ್ಬಿಡ. ಬಾಹುಬಲಿ ನಿನ್ನ ತಲೆ ಬಾಹುಬಲಿ ಅಲ್ಲ ಮಾರು. ನೆಕ್ಸ್ಟ್ ಟೈಮ್ ಯಾವ ಇವೆಂಟ್ಗೂ ಬರಲ್ಲ. ಭಯ ಆಯ್ತಾ? ಆಗ್ಲೇ ಭಯ ಆಯ್ತಾ ಅಂತ ಫೈನಲಿ ಇವತ್ತು ಸೆಲೆಬ್ರೇಷನ್ ಎಲ್ಲ ಆಯ್ತು. ಇವಾಗ ಮನೆಗೆ ಹೊರಡ್ಬೇಕು, ಇವಾಗ ಹೋಗ್ತಾ ಇದೀವಿ. ಬಾಯ್ ಸಾಮ್, ಕ್ಲೋಸ್ ಮಾಡ್ಕೊಂಡು. ಬಾಯ್ 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 ಸಾಹಿಲ್. ಬಾಯ್ ಬಾಯ್.